ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನನ್ನ ಗಮನಕ್ಕೂ ಕೂಡ ಇದು ಬಂದಿದೆ. ಮಾನ್ಯ ಗೋಪಾಲಯ್ಯನವರು ಕೂಡ ಈಗ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಹತ್ರ. ಈಗಾಗಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಆಗಿದೆ. ಈಗಲೂ ಕೂಡ ಅವರ ಮನೆ ಮುಂದೆ ನಮ್ಮ ಪೊಲೀಸ್ನವರು ಕಾಯ್ತಾ ಇದ್ದಾರೆ. ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿತಾ ಇಲ್ಲ. ಈಗಲೂ ಈ ಕ್ಷಣದಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ. ಅವರಿಗೆ ಬಾಗಿಲು ತೆಗೆದ ತಕ್ಷಣ ಅಥವಾ ಸಂದರ್ಭ ಬಂದ್ರೆ ಬಾಗಿಲು ಹೊಡೆದೆ ಒಳಗಡೆ ಹೋಗ್ಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಗೃಹ ಸಚಿವರೇ, ಒಂದೇ ಅಂಶ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. 25ನೇ ಇಸ್ವಿ ಜೂನ್ 25ನೇ ತಾರೀಕು LH ಅಲ್ಲಿ ವಾಜಪೇಯಿಯವರು, ಅಡ್ವಾನಿಯವರು, ಮಧು ದಂಡೆಯವರು, ಶ್ಯಾಮನಂದನ್ ಮಿಶ್ರಾ ಇದ್ರು. ರಾತ್ರಿ ಬಂದರು ಪೊಲೀಸರು. ಬೆಳಗ್ಗೆ ತನಕ ಕಾಯಿಲೆ ಇಲ್ವಲ್ಲ ಅವ್ರನ್ನ? ಅವಲೇ ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರನ್ನ? ಅವ್ರಿಗಿಲ್ದೇ ಇರೋ ಗೌರವ ಈ ವ್ಯಕ್ತಿ ಬಗ್ಗೆ ಯಾಕೆ? ಇನ್ನು ನೀವು ಹೇಳ್ತೀರಾ ಇವಾಗಲೂ ಕೂಡ ಕಾಯ್ತಾ ಇದ್ದಾರೆ. ಇವಾಗ ಟೈಮ್ ಎಷ್ಟು ಸಮಯ? ಟೈಮು 11:30. ಇನ್ಸಿಡೆಂಟ್ ಆಗಿದ್ದು 11 ಗಂಟೆಗೆ, ಕಂಪ್ಲೇಂಟ್ ಕೊಟ್ಟಿದ್ದು 11:30 ರಾತ್ರಿಗೆ. ಈಗಲೂ ಕೂಡ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ. ಇನ್ ಗಾರ್ಡ್ ಆಫ್ ಆನರ್ಗ ದಿಸ್ ಇಸ್ ಹೈಟ್ ಆಫ್ ಏನೋ ಇನ್ಎಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಮೇಲೂ ಕೂಡ ಇದಾಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಮನೆ ಮುಂದೆ ಕಾಯೋದಿದೆಯಲ್ಲ, ಐ ಥಿಂಕ್ ಪೊಲೀಸ್ ಇಲಾಖೆಗೆ ಇದು ಶೋಭೆ ತರೋದಿಲ್ಲ, ಖಂಡಿತ ಶೋಭೆ ತರೋದಿಲ್ಲ. ಅವ್ರ ಮನೆ ಮುಂದೆ ಕಾಯೋದು ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ ನಾನು. ಈಗ ಈಗ ಬಾಗಲ ಹೊಡೆದು ಕೂಡ ಒಳಗಡೆ ಹೋಗ್ತಾರೆ ಅಂತ ಹೇಳ್ದೆ ನಾನು. ಆಮೇಲೆ ಇಲ್ಲ, ಈಗ ಆಯ್ತು, ಕಂಪ್ಲೇಂಟ್ ಆದ್ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಏನಪ್ಪ ಅಂದ್ರೆ, ಅವ್ರಿಗೆ ನೀವ್ ಹೇಳದಲ್ಲ ಕುಡ್ದು ಮಲಗಿದ್ದಾರೆ ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ ನನ್ಗೆ. ಆದ್ರೆ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನ್ ಕ್ರಮ ತಗೋತೀವಿ. ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ. ಮಾನ್ಯ ಅಧ್ಯಕ್ಷ, ಹಿಂದೆ ಕೂಡ ಕೇಸ್ ಇದೆ. ಮಾನ್ಯ ಸುರೇಶ್ ಕುಮಾರ್ ಅವ್ರ ಮೇಲೂ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಾನೆ. ಅದು ನೀವು ಕನ್ಫರ್ಮ್ ಮಾಡ್ಬೇಕು ಅದನ್ನ. ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅನ್ಸೋದು. ಅರೆಸ್ಟ್ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಮೆಸೇಜ್ ಬಂದಿದೆ. ಮುಂದೆ ಕ್ರಮ ತಗೋ.